ಕಾಗದ. ಈ ಮುಂಚೆ ಆ್ಯಕ್ಚುಲಿ ಈಗಾಗಲೇ ಹೇಳಿದಾಗೆ ನನ್ನ ಮೊದಲನೇ ಸಿನಿಮಾ ಬಂದು ಆ್ಯಪಲ್ ಕೇಕ್ ಅಂತ, 2018 ರಿಲೀಸ್ ಆಯಿತು. ಅದಾದ ನಂತರ ಈಗ ಕಾಗದ ಬರ್ತಾ ಇದ್ದು. ಕಾಗದ ಶುರುವಾಗಿದ್ದು ಹೇಗೆ ಅಂತಂದರೆ, ಆ್ಯಕ್ಚುಲಿ ಅರುಣ್ ಸರು ಒಂದು ಲೈನ್ ಒಂದು ಥ್ರೆಡ್ ಇಟ್ಕೊಂಡಿದ್ರು, ಆ ಥ್ರೆಡ್ ಮೇಲೆ ಒಂದು ಕತೆ ಮಾಡಬೇಕು ಅಂತಂದ್ಬಿಟ್ಟು ಪ್ಲ್ಯಾನ್ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸಲ ಕರೆದು ಹೇಳಿದಾಗ ಅದಾದ ನಂತರ ಒಂದು ಕತೆಯೆಲ್ಲ ಮಾಡಿಕೊಂಡು ಅದಾದ ನಂತರ ಅದಕ್ಕೆಲ್ಲ ಡೈಲಾಗ್ಸ್ ಎಲ್ಲ ಮಾಡಿ ಹೋಗಿ ಹೇಳಿದ ನಂತರ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಆದ ನಂತರ ಸ್ಟಾರ್ಟ್ ಆದಂಥ ಒಂದು ಪ್ರಾಜೆಕ್ಟು ಓವರಾಲ್. ಇದೆಲ್ಲ ಕಂಪ್ಲೀಟ್ ಅಂದರೆ ಇನ್ನು ಅದಾದ ನಂತರ ಸರ್ ಸರ್ ಕಾಗದ ಅಂತ ಏನಕ್ಕೆ ಅಂತಂದರೆ, ಇದು 2005 ನಡೆಯುವಂತಹ ಕತೆ. ಕತೆಯ ಕಾಲಘಟ್ಟ ಬಂದು 2005 ಆಗಿರೋದ್ರಿಂದ ಆ ಸಮಯದಲ್ಲಿ ಇನ್ನು ಸ್ಟೂಡೆಂಟ್ಗಳಿಗೆ ಕೈಗೆ ಇನ್ನು ಟೆಕ್ನಾಲಜಿ ಆಗಿರಲಿ ಮೊಬೈಲ್ ಆಗಿರಲಿ ಹೋಗದಿರುವಂಥ ಸಮಯದಲ್ಲಿ ಸಂಪರ್ಕ ಸಾಧನವಾಗಿ ಕಾಗದ ಯೂಸ್ ಆಗ್ತಿತ್ತು ಅನ್ನೋ ಕಾರಣಕ್ಕೋಸ್ಕರ ಕಾಗದ ಟೈಟ್ಲ್. ಸರ್, ಕಾಗದ ತುಂಬ ಪ್ರಾಮಿನೆಂಟ್ ಪಾತ್ರ ವಹಿಸುತ್ತೆ. ಕಾಗದ ಅನ್ನುವಂಥ ಒಂದು ವಸ್ತು ಚಿತ್ರಕಥೆಯಲ್ಲಿ ಮತ್ತೆ ಹೌದು ಲೆಟರ್ ಎಕ್ಸ್ಚೇಂಜಿಂಗ್ ಆಗುತ್ತೆ, ಹೀರೋ ಹೀರೋಯಿನ್ಗಳು ಅಂತ ಹೇಳಿದ್ರೆ ಹಂಗಾಗಿ ಕಾಗದ ಅಂತ ಇತ್ತು. ಸರ್, ಪಿ ಯು ಕಾಲೇಜ್ ಹೌದು, ಹೀರೋಯಿನ್ ಬಂದು ಮುಸ್ಲಿಂ. ಸರ್, ಅಂತರ್ಧರ್ಮೀಯ ಅಂತಂದ್ರೆ ಸರ್ ಸಿಂಪಲ್ ನಾನು ಹೇಳೋದೇನು ಅಂದ್ರೆ, ಯಾವುದೇ ಧರ್ಮ ಆಗಿರಲಿ ಅದರದೇ ಆದಂತ ಒಂದು ಸಿದ್ಧಾಂತಗಳಿರುತ್ತೆ, ಅದರದೇ ಆದಂತ ಒಂದು ತತ್ವಗಳಿರುತ್ತೆ. ಯಾಕೆಂದ್ರೆ ತತ್ವ ಸಿದ್ಧಾಂತಗಳು ಅಂತ ಹೋದಾಗ ನಂದೇ ಹೆಚ್ಚು ನಂದೇ ಏನು ಇನ್ನೊಬ್ರ ಕಡಿಮೆ ಅಂತಾನೆ ಹೋಗ್ತಿರುತ್ತೆ. ಬಟ್ ಆದ್ರೆ ನಾವಿಲ್ಲಿ ಹೇಳಕ್ ಹೊರಟಿರುವಂತ ವಿಷಯ ಏನು ಅಂದ್ರೆ, ಯಾವುದೇ ತತ್ವಗಳಿರಲಿ ಧರ್ಮಗಳಲ್ಲಿ ಅದನ್ನ ಸಪರೇಟ್ ಆಗಿಡಿ, ಅದಕ್ಕಿಂತ ಮೂಲವಾಗಿ ಮನುಷ್ಯತ್ವ ಮುಖ್ಯ. ಆ ತತ್ವನ ಕರೆಕ್ಟ್ ಆಗಿ ತೋರಿಸಿದೀವಿ, ಅದು ಎಷ್ಟು ಮುಖ್ಯ ಅನ್ನೋದನ್ನ ಈ ಸಿನಿಮಾದಲ್ಲಿ ಆಚೆ ತಂದಿದೆ. ಇಲ್ಲ, ನೈಜ ಘಟನೆ ಅನ್ನೋದಕ್ಕಿಂತ ಕಾಲ್ಪನಿಕ ಕಥನೆ, ಕಥೆಗೊಂದು ಕಾಲ್ಪನಿಕ. ಬಟ್ ಒಂದಷ್ಟು ಘಟನೆಗಳನ್ನ ನಾವು ಇನ್ಸ್ಪೈರ್ ಆಗಿ ಅಂದ್ರೆ ಒಂದಷ್ಟು ಘಟನೆಗಳು ನಡೆದಿರುವಂತದನ್ನ ನಾವು ಇನ್ಬಿಲ್ಟ್ ಮಾಡ್ಕೊಂಡಿದ್ದೀವಿ ಸರ್ ಕತೆ ಒಳಗಡೆ. ಇಲ್ಲ ಇಲ್ಲ ಸರ್, ಇಲ್ಲ, ಇದು ಕಂಪ್ಲೀಟ್ಲಿ ಟೀನೇಜ್ ಲವ್ ಸ್ಟೋರಿ ಹೋಗುತ್ತೆ. ಟೀನೇಜ್ ಲವ್ ಸ್ಟೋರಿಯಲ್ಲಿ ಮತ್ತೆ ಆ ಒಂದು ಭೈರವಕೋಟೆ ಮತ್ತೆ ಕೆಂಪನಹಳ್ಳಿ ಅನ್ನುವಂಥ ಎರಡು ಊರುಗಳ ಮಧ್ಯದಲ್ಲಿ ನಡೆಯುವಂತ ಸಂಘರ್ಷಗಳನ್ನ ಕುರಿತಾಗಿ ಇರುತ್ತೆ. ಸರ್, 2022 ಡಿಸೆಂಬರ್ ಅಲ್ಲಿ ಶುರು ಮಾಡಿದೆ ಸರ್. ನಮ್ಮ ನೇಹ ಪಾಟೀಲ್ ಅವ್ರು ಮಾಡಿದ್ದಾರೆ ಒಂದು ವಿಶೇಷ ಪಾತ್ರದಲ್ಲಿ, ಬಲರಾಜ್ ವಾಡಿ ಅವ್ರು ಮಾಡಿದ್ದಾರೆ, ಅಶ್ವಥ್ ನಿನಾಸಂ ಸರ್ ಮಾಡಿದ್ದಾರೆ, ಹಾಗೆ ಶುಮಂಜು ಮಾಡಿದ್ದಾರೆ ಮತ್ತು ಗೌತಮ್ ಸರ್ ಎಲ್ಲ ಮಾಡಿದ್ದಾರೆ. ಸರ್, ತಾಂತ್ರಿಕವಾಗಿ ಪ್ರದೀಪ್ ವರ್ಮ ಅವರು ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ವಿನಸ್ ನಾಗರಾಜ್ ಮೂರ್ತಿ ಅವರು ಡಿ ಒ ಪಿ, ಪವನ್ ಗೌಡ ಬಂದು ಎಡಿಟರ್. ಸರ್, ಇಲ್ಲ, ರೆಕಾರ್ಡಿಂಗ್ ಅಂತಂದ್ರೆ ಏನಂದ್ರೆ ಸಿಂಪಲ್, ಇದು ಬಂದು ಶೂಟಿಂಗ್ ನಾವು ಫಸ್ಟ್ ಒಟ್ಟೋದ್ವಿ ಸರ್. ಒಟ್ಟೋದ ನಂತರ ಬಂದು, ಯಾಕೆಂದ್ರೆ ಇದರಲ್ಲಿ ಒಂದು ಒಂದು ಪೆಪ್ಪಿ ನಂಬರ್ ಅನ್ನೋದು ಯಾವುದು ಇಟ್ಟಿರಲಿಲ್ಲ. ಬಿಕಾಸ್ ಯಾಕೆಂದ್ರೆ ಕಥೆಯಿಂದ ಹೊರಗಡೆ ಬಂದು ಸಾಂಗ್ಗಳನ್ನ ನಾವು ಯಾವುದು ಇಟ್ಟಿರಲಿಲ್ಲ, ಕಥೆಯ ಒಳಗಡೆನೆ ಎಲ್ಲ ಸಾಂಗ್ಗಳು ಫ್ಲೋ ಆಗೋದ್ರಿಂದ ನಾವು ಶೂಟ್ ಮಾಡಿಬಿಟ್ಟಿದ್ವಿ. ನಾವು ಬೇಕಾಗಿರುವಂತ ಅಷ್ಟು ಕಂಟೆಂಟ್ಗಳನ್ನ ಶೂಟ್ ಮಾಡಿದ್ವಿ. ಅದಾದ ನಂತರ ಪ್ರದೀಪರು ಈ ಮುಂಚೆ ಒಂದು ನನ್ನ ಜೊತೆ ಒಂದು ಪ್ರಾಜೆಕ್ಟ್ ಮಾಡಬೇಕಾಯ್ತು, ಹಾಗಾಗಿ ಅವ್ರ ಹತ್ರ ಬಂದು ನಾನು ತೋರಿಸಿ ಈ ಥರ ಇದ್ರ ಮೇಲೆ ಈ ಥರ ಮ್ಯೂಸಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಮ್ಯೂಸಿಕ್ ಸ್ಟಾರ್ಟ್ ಆಗಿತ್ತು. ಬಟ್ ಕಂಟೆಂಟ್ ವಾಸ್ ಆಲ್ರೆಡಿ ಶೂಟೆಡ್, ಬಟ್ ಅದಾದ ನಂತರ ಮ್ಯೂಸಿಕ್ ಪ್ಲಾನ್ ಮಾಡಿದ್ದೆ. ಲಾಸ್ಟಲ್ಲಿ ಹೇಳೋಣ, ನಾವೆಲ್ಲ ಒಂದಾಗಿದ್ದೀವಣ್ಣ ಲಾಸ್ಟ್.